ಇವತ್ತು ಚಿತ್ರಾನ್ನ ಮಾಡೋಣ. ಚಿತ್ರಾನ್ನ ಮಾಡೋದಕ್ಕೆ ಹಸಿಮೆಣಸಿನಕಾಯಿ, ಶುಂಠಿ, ಕರ್ಬೇವಿನ ಸೊಪ್ಪು, ಕಡಲೆಕಾಯಿ ಬೀಜ, ಕಡಲೆಬೇಳೆ, ತೆಂಗಿನಕಾಯಿ ತುರಿದಿಟ್ಕೊಂಡಿದ್ದೀನಿ. ಈಗ ಒಗ್ಗರಣೆ ಹಾಕೋಣ. ಕಡಾಯಿ ಇಟ್ಟಿದ್ದೀನಿ, ಕಡಾಯಲ್ಲಿ ಎಣ್ಣೆ ಹಾಕ್ತಾ ಇದ್ದೀನಿ. ಒಂದು ಕೆ ಜಿ ಅನ್ನಕ್ಕೆ ಕಾಲು ಕೆ ಜಿ ಎಣ್ಣೆ ಬೀಳುತ್ತೆ, ಅದರ ಅನುಸಾರವಾಗಿ ನಾವು ಎತ್ಕೋಬೋದು. ಸಾಸಿವೆ ಹಾಕ್ತಾ ಇದ್ದೀನಿ. ನಾನಿದು ಅರ್ಧ ಕೆ ಜಿ ಅನ್ನಕ್ಕೆ ಮಾಡ್ತಾ ಇರೋದು. ಕಡಲೆಬೇಳೆ, ಕಡಲೆಕಾಯಿ ಬೀಜ ಒಗ್ಗರಣೆಯಲ್ಲೇ ಹಾಕೊಳ್ತಾ ಇದ್ದೀನಿ. ಗ್ಯಾಸ್ ಸ್ಲೋ ಮಾಡಿಬಿಟ್ಟು ಇದನ್ನು ಸ್ವಲ್ಪ ರೋಸ್ ಕಲರಾಗಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ ಫ್ರೈ ಆಗೋಗಿದೆ. ಈಗ ಹಸಿಮೆಣಸಿನ್ಕಾಯಿ, ಕರ್ಬೇವಿನ ಸೊಪ್ಪು, ಶುಂಠಿ ಹಾಕಿ ಸ್ವಲ್ಪ ಅರಿಶಿನ ಹಾಕ್ತಾ ಇದ್ದೀನಿ. ಮಿಕ್ಸ್ ಮಾಡ್ಕೊಳ್ಳೋಣ. ತೆಂಗಿನ ತುರಿ ಹಾಕ್ತಾ ಇದ್ದೀನಿ, ಅದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ಗ್ಯಾಸ್ ಆಫ್ ಮಾಡಿಬಿಟ್ಟು ಲಿಂಬೆಹಣ್ಣು ರಸ ಇದಕ್ಕೆ ಹಾಕ್ತಾ ಇದ್ದೀನಿ. ಅನ್ನ ಮಾಡಿಕೊಂಡು ಈ ರೀತಿ ಆರಿಸಿ ಎತ್ಕೊಂಡಿದೆ. ಈ ಮಸಾಲೆಯನ್ನು ಅನ್ನದ್ರಲ್ಲಿ ಹಾಕಿ ಕಲಿಸ್ತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪನ್ನು ಸಣ್ಣಕ್ಕೆ ಹಚ್ಚಿ ಅದು ಇದಕ್ಕೆ ಹಾಕಿ ಮಿಕ್ಸ್ ಮಾಡಿದೆ. ನೋಡಿ, ಲೆಮನ್ ರೈಸು ರೆಡಿ ಆಗಿಬಿಟ್ಟಿದೆ. ಇದನ್ನು ಸರ್ವಿಂಗ್ ಬೌಲಲ್ಲಿ ತೆಗಿತಾ ಇದ್ದೀನಿ. ಲೆಮನ್ ರೈಸ್ ರೆಡಿ.